ಮುರುಘಾ ಶ್ರೀಗಳ ವಿರುದ್ಧ ದಾಖಲಾಗಿರುವಂತಹ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ ಪ್ರಮುಖವಾಗಿ ಇಂದಿನಿಂದ ಮೂರು ದಿನಗಳ ಕಾಲ ಸಂತ್ರಸ್ತಿಯರ ಹೇಳಿಕೆಯನ್ನ ಸಂಗ್ರಹಿಸೋ ಕೆಲಸ ಆಗುತ್ತೆ ಜೂನ್ ಹನ್ನೆರಡರವರೆಗೂ ಚಿತ್ರದುರ್ಗ ಕೋರ್ಟ್ನಲ್ಲಿ ಈ ಸ್ಟೇಟ್ಮೆಂಟ್ಗಳು ರೆಕಾರ್ಡ್ ಆಗುತ್ತೆ ಸಂತ್ರಸ್ತಿಯರಿಂದ ವ್ಯಕ್ತಿಗಳಿಂದ ಕೋರ್ಟ್ಗೆ ಏವನ್ ಮುರುಘಾ ಕೂಡ ಪ್ರೊಡ್ಯೂಸ್ ಮಾಡಲಾಗಿದೆ ಈಗಾಗಲೇ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ನಾಲ್ಕು ತಿಂಗಳ ಜುಡಿಷಿಯಲ್ ಕಸ್ಟಡಿಗೆ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಮಾಡಿತ್ತು ಆಮೇಲೆ ನಾಲ್ಕು ತಿಂಗಳ ಟೈಮ್ ಫ್ರೇಮ್ ಅನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿತ್ತು ನೀವಿಷ್ಟು ತಿಂಗಳೊಳಗಡೆ ತನಿಖೆಯನ್ನು ಮುಗಿಸ್ಬೇಕು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು ಅಂತ ಡೀಟೇಲ್ಸ್ ಕೊಡ್ತಾರೆ ಸಿದ್ರಾಜು ಸಿದ್ರಾಜು ಇವತ್ತು ಕೋರ್ಟ್ ನಲ್ಲಿ ಏನೆಲ್ಲ ಆಗ್ತದೆ ಇನ್ಸೈಡ್ ಡೀಟೇಲ್ಸ್ ಏನೇನು ಲಭ್ಯ ಆ ಏನು ಚಿತ್ರದುರ್ಗದ ಮುರುಘಾಶ್ರೀ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುರುಘಾಶ್ರೀ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ ಏನು ಎರಡನೇ ಅಪರ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಒಂದು ಎವಿಡೆನ್ಸ್ ಕೂಡ ಈಗಾಗಲೇ ಆರಂಭವಾಗಿದೆ ಸಂತ್ರಸ್ತ ಬಾಲಕಿಯರ ಒಂದು ಹೇಳಿಕೆಯನ್ನು ಕೂಡ ಕೋರ್ಟ್ ದಾಖಲಿಸುವಂತ ಸಾಧ್ಯತೆ ಹೆಚ್ಚಾಗಿತ್ತು ಇಂದಿನಿಂದ ಸುಮಾರು ಏನು ಹತ್ತು ಹನ್ನೊಂದು ಮತ್ತು ಹನ್ನೆರಡಕ್ಕೆ ಮೂರು ದಿನಗಳ ಕಾಲ ಎವಿಡೆನ್ಸ್ ಎವಿಡೆನ್ಸ್ ಈಗಾಗಲೇ ದಿನಾಂಕ ಕೂಡ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಇಂದು ಮುರುಘಾಶ್ರೀ ಕೋರ್ಟ್ ಮುಂದೆ ಹಾಜರಾಗಿರುವ ಹಾಜರಾಗಿರುವಂತದ್ದು ಈಗ ಏನು ಸಂತ್ರಸ್ತ ಬಾಲಕಿಯರು ಕೂಡ ಕೋರ್ಟ್ ನಲ್ಲಿ ಅವರ ಹೇಳಿಕೆಯನ್ನ ದಾಖಲಿಸುವಂತದ್ದು ಮಮತಾ